ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನು ನಿಮ್ಮ ಹರ್ಷಿತಾ. ನೀವಿಲ್ಲಿ ನೋಡ್ತಾ ಇರೋದು ಮನೋರಂಜಿತ ಗಿಡ ಅಂತ ಹೇಳ್ಬಿಟ್ಟು. ಇದ್ರ ನೇಟಿವ್ ಬಂದ್ಬಿಟ್ಟು ತಮಿಳ್ನಾಡು. ಇದು ತಮಿಳ್ನಾಡಿಂದನೇ ಜಾಸ್ತಿ ಸಪ್ಲೈ ಆಗುತ್ತೆ ಹೂ ಮಾರ್ಕೆಟ್ಗೆ. ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಯಾವ ಥರ ಇರುತ್ತೆ ಅಂತಂದರೆ, ನೀವು ಆ ಹೂನ ಇಟ್ಬಿಟ್ಟು ಯಾರಿಗಾದ್ರೂ ಹೂನ ತೋರಿಸ್ಬೇಡಿ. ಹೂನ ಇಟ್ಬಿಟ್ಟು ಸ್ಮೆಲ್ ಹೇಳಿದ್ರೆ ಅದು ಹೂ ಅಂತ ಯಾರಿಗೂ ಗೊತ್ತಾಗಲ್ಲ. ಸೇಮ್ ಚಾಕ್ಲೇಟ್ ಸ್ಮೆಲ್ ಬರುತ್ತೆ, ಅಷ್ಟು ಹಣ್ಣು ಚಾಕ್ಲೇಟ್ ಥರ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಹೂ, ಇನ್ನೂ ಹೂ ಆಗಿಲ್ಲ, ಅದು ಬಡ್ಡು ಆ್ಯಕ್ಚುಲಿ. ಇದು ಅಷ್ಟೇ, ತುಂಬ ಹೈಟ್ ಬೆಳೆಯುತ್ತೆ ಹೂ. ಅಯ್ಯೋ ಸಾರಿ, ಗಿಡ ನೋಡಿ. ಇದು ಹೂ ಆಲ್ಮೋಸ್ಟ್ ಯೆಲ್ಲೋಯಿಶ್ ಬರುತ್ತೆ ಹೂವ. ಫ್ರಾಗ್ರೆನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಈ ನಡುವೆ ನೋಡ್ಬೋದು ಮಾರ್ಕೆಟ್ಗಳಲ್ಲಿ ಮನೋರಂಜಿತ ಮತ್ತು ಸಂಪಿಗೆ ಎರಡೂ ಮಿಕ್ಸ್ ಮಾಡಿ ಹಾರ ಮಾಡ್ತಾರೆ. ನನ್ನ ಹತ್ರ ಫೋಟೋಸ್ ಕಲೆಕ್ಷನ್ಸ್ ಇದೆ, ಫೋಟೋಸ್ ಹಾಕ್ತೀನಿ ಲಾಸ್ಟಲ್ಲಿ. ಇದ್ರ ಕಾಯಿ ಬಿಡುತ್ತೆ. ಇದು ಕಾಯಿ ಹೇಗಿರುತ್ತೆ ಅಂದರೆ, ದ್ರಾಕ್ಷಿ ಗೊಂಚಲು ಥರ ಇರುತ್ತೆ, ತುಂಬ ದಪ್ಪ ದಪ್ಪಕ್ಕಿರುತ್ತೆ ಕಾಯಿಗಳು. ತುಂಬ ಚೆನ್ನಾಗಿರುತ್ತೆ ಫ್ರೇಗ್ರೆನ್ಸು. ನಮ್ಮ ತೋಟದಲ್ಲಿ ಒಂದು 4-5 ಗಿಡ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿದೆ ಫ್ರೇಗ್ರೆನ್ಸ್ ಅಂತ. ತುಂಬ ದೊಡ್ಡದಾಗಿರುತ್ತೆ, ಆಲ್ಮೋಸ್ಟ್ ನೋಡಿ. ಇದು ಹೂ, ಇದಿನ್ನೂ ಅರಳುತ್ತೆ. ಇದು ಅರಳಿಲ್ಲ ಹೂವ, ಇನ್ನು ಮೊಗ್ಗು. ಇದು ಇನ್ನೂ ಅರಳಿದ್ರೆ ಇನ್ನೂ ಫುಲ್ಲು ಯೆಲ್ಲೋಯಿಶ್ ಕಲರ್ ಕಾಣುತ್ತೆ. ಇದು ಗ್ರೀನ್ ಕಾಣ್ತದೆ ನೋಡಿ. ಇದು ಚಿಕ್ಕ ಗಿಡ, ಬಟ್ ಹೈಟು ಹೋಗುತ್ತೆ ಮತ್ತೆ ವಿಡ್ತ್ ಕೂಡ ಅಗಲ ಬರುತ್ತೆ. ಒಂದು ಕಾಯಿ ಇಲ್ಲ, ನಾವು ಹೂವ ಕಿತ್ಬಿಡ್ತೀವಿ, ಕಾಯಿ ಆಗಕ್ಕೆ ಬಿಟ್ಟಿಲ್ಲ. ನಿಮಗೆ ಮನೋರಂಜಿತ ಬೇಕು ಅಂತ ಕೇಳಿ, ಮಾರ್ಕೆಟಲ್ಲಿ ಸಿಗುತ್ತೆ ಹೂವು, ಹೋಗಿ ಕೇಳಿದ್ರೆ ಸಿಗುತ್ತೆ ಮಾರ್ಕೆಟಲ್ಲಿ. ತುಂಬ ಫ್ರೇಗ್ರೆನ್ಸ್, ತುಂಬ ಚೆನ್ನಾಗಿರುತ್ತೆ. ಎಲೆನೂ ಅಷ್ಟೇ ದೊಡ್ಡ ದೊಡ್ಡದಾಗಿರುತ್ತೆ. ಈ ನಮ್ಮ ಇದು ವೆಂಕಟೇಶ್ವರ ಸ್ವಾಮಿಗೆ ತುಂಬ ಪ್ರಿಯವಾದ ಹೂ ಅಂತೆ. ಸೊ ಹಂಗಾಗಿ ತಿರುಪತಿಗೆ ಜಾಸ್ತಿ ಸಪ್ಲೈ ಇದೆ ಈ ಹೂ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.